हेलो फ्रेंड्स, वेलकम बैक टू माय चैनल। ना ममता स्नेहितर दप आगे सण आगोदे तले कड़ी सर आगे एक्सरसाइज माक टाइम अथवा बोर आगते डयट माक आगे समस्या सण आगे अस्े कष्टन तपस्स रीति ना सण आगे आ गुरी मुटे तपस्स रीति ना चालेज न तक आव्र साधे साध आव्र सण आगोदे साध्य स्ने वीडियो कमे वे सिंगल टिप को स्नेडी तुम्बा बेग सण आती ऐन अद्क मुंचे चानल सब्सक्राइब वीडियो इष्ट लाइक डाउट्स अदन्न कमेंट स्ने आहारवन्न चेन्नागि अगिदु तिन्नबेकु चेन्नागि जेगदु तिन्नबेकु याक गोत्ता नावु चेन्नागि अगिदु तिन्नोदु इदेल्लरिगू गोत्तिरुवंत विषय आद्रे नावु यारु फॉलो माडल्ल यारिगे गोत्तिल्ल चेन्नागि नावु तिन्नो आहारन अगिदु तिन्नबेकु अंत यारिगे गोत्तिल्ल एल्लरिगू गोत्तु आद्रे नावु फॉलो माड्तीवि खंडित फॉलो माडल्ल नीवु सण्ण आगबेकंद्रे इवत्तिंदने इदन्न शुरु माडबेकु चेन्नागि अगिदु तिन्नोद्रिंद नम देह के जास्ती क्यालोरी सेरोदिल्ल कड़िमे क्यालोरी सेरुत्ते जोतेगे चेन्नागि जीर्ण आगुत्ते तुंबा बेग होट्टे तुंबदंगे अंद्रे स्वल्प तिंद्रु होट्टे तुंबदंते फील आगुत्ते अदरिंद नावु जास्ती तिन्नो आवश्यकते इरोदिल्ल अल्वा अवाग एनागुत्ते नम्म वेट कड़िमे माडोदक्के इदु सहाय आगुत्ते ಮತ್ತೆ ನಾವು ತಿನ್ನುವಂತ ಆಹಾರ ತುಂಬಾ ಸರಾಗವಾಗಿ ಜೀರ್ಣ ಆದ್ರೆ ನಮ್ಮ ಏನು ನಮ್ಮ ಬಾಡಿಗೆ ಎಕ್ಸ್ಟ್ರಾ ಫ್ಯಾಟ್ ಕನ್ವರ್ಟ್ ಆಗೋದಿಲ್ಲ ಡೈಜೆಷನ್ ತುಂಬಾ ಮುಖ್ಯ ದೇಹದ ತೂಕ ಕಡಿಮೆ ಆಗಬೇಕಂದ್ರೆ ದೇಹದ ತೂಕ ಜಾಸ್ತಿ ಆಗಿದ್ರೆ ಅದಕ್ಕೆ ಅಜೀರ್ಣ ಸಮಸ್ಯೆ ಕೂಡ ಒಂದು ಪ್ರಮುಖವಾದ ಕಾರಣ ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನ ಹೇಳ್ತಾ ಇರ್ತೀನಿ ಚೆನ್ನಾಗಿ ಜೀರ್ಣ ಆಗಬೇಕಂದ್ರೆ ನೀವು ಚೆನ್ನಾಗಿ ಹಗ್ದು ತಿನ್ನಬೇಕು ಈಗಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಆಫೀಸ್ ಹೋಗಬೇಕು ಕಾಲೇಜ್ ಹೋಗಬೇಕು ಕೆಲಸ ಒತ್ತಡದಲ್ಲಿ ಬೇಗ 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 ಗಬಗಬ ಅಂತ ತಿಂದು ಬಿಡ್ತೀವಿ ಅವಾಗ ಎಷ್ಟು ತಿಂದ್ವಿ ಹೇಗೆ ತಿಂದ್ವಿ ಅಂತ ಗೊತ್ತಾಗಲ್ಲ ಅಲ್ವಾ ಒಂದು ಕಾಮಿಡಿ ಪ್ರಾಣೇಶ್ ಅವರದ ಒಂದು ಕಾಮಿಡಿ ಲೇಟರ್ ಯಾಕೆ ಆಹಾರವನ್ನ ಅಗದು ತಿನ್ನಬೇಕು ಅಂದ್ರೆ ಅಲ್ಲೂ ಬಾಯಲ್ಲಿದೆ ಹೊಟ್ಟೆನಲ್ಲಿ ಇಲ್ಲ ಅಂತ ಯಾಕೆಂದ್ರೆ ಡೈರೆಕ್ಟ್ ಆಗಿ ಹೋಗಿದ ಆಹಾರ ಬಾಯಲ್ಲಿ ಏನಾದರೂ ಹಲ್ಲಿದ್ರೆ ಅಗೆಯೋದಕ್ಕೆ ಸರಿ ಇರ್ತಿತ್ತು ತೊಂದ್ರೆ ಇರಲಿಲ್ಲ ಬಟ್ ಅದಕ್ಕೆ ದೇವರು ಬಾಯಲ್ಲಿ ಹಲ್ಲು ಕೊಟ್ಟಿರೋದು ಹೊಟ್ಟೆಲಲ್ಲ ಅಲ್ವಾ ಸ್ನೇಹಿತರೆ ಚೆನ್ನಾಗಿ ತಿನ್ನುವಂತ ಆಹಾರ ಚೆನ್ನಾಗಿ ಅಗದು ತಿನ್ನಿ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನವಾಗಿ ತಿನ್ನಬೇಕು ನಿಧಾನವಾಗಿ ಅಗದು ತಿನ್ನೋದ್ರಿಂದ ನಿಮ್ಮ ದೇಹದ ತೂಕವನ್ನ ನೀವು ಮೇಂಟೇನ್ ಮಾಡಬಹುದು ಸ್ನೇಹಿತರೆ ಇದೊಂದು ಸಿಂಗಲ್ ಟಿಪ್ ಇದೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದನ್ನ ಮರ್ತಿರಬಹುದು ಅದನ್ನ ನಾವು ಪಾಲಿಸ್ತಾ ಇರಬಹುದು ಅದನ್ನ ನೀವು ಆಡ್ ಮಾಡ್ಕೊಳ್ಳಿ ನಿಮಗೆ ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದೀನಿ ಸ್ನೇಹಿತರೆ ಅದರ ಜೊತೆಗೆ ಎಕ್ಸರ್ಸೈಸ್ ಗಳನ್ನು ಮಾಡಿ ಯೋಗ ಮಾಡಿ ನಿಮಗೆ ಯಾವುದು ಕಂಫರ್ಟಬಲ್ ನಿಮಗೆ ಏರೋಬಿಕ್ಸ್ ಕಂಫರ್ಟ್ ನಿಮಗೆ ಯಾವುದು ಇಷ್ಟ ಅದನ್ನ ಮಾಡಿ ಎಲ್ಲಾನು ಮಾಡಬೇಕು ಅಂತ ಇದೆ ನಾನು ಎಕ್ಸರ್ಸೈಸ್ ಮಾತ್ರ ಮಾಡ್ತೀನಿ ಅಂದ್ರೆ ಮಾಡಿ ವಾಕಿಂಗ್ ಹೋಗ್ತೀನಿ ಅಂದ್ರೆ ಹೋಗಬಹುದು ಅಥವಾ ಯೋಗ ಮಾಡ್ತೀನಿ ಅಂದ್ರೆ ಮಾಡಿ ಏರೋಬಿಕ್ಸ್ ಮಾಡ್ತೀನಿ ನಿಮಗೆ ಪ್ರತಿದಿನ ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಆಕ್ಟಿವಿಟೀಸ್ ನ ನೀವು ಇಟ್ಕೋಬೇಕು ನನ್ನ ಒಂದು ಚಾನೆಲ್ ಅಲ್ಲೇ ನಿಮಗೆ ಸುಮಾರು ಎಕ್ಸರ್ಸೈಸ್ ವಿಡಿಯೋಸ್ ನ ಹೇಳಿದೀನಿ ಕೆಲವೊಂದು ಸಣ್ಣ ಪುಟ್ಟ ಯೋಗಾಸನಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ ತುಂಬಾ ವೆಯಿಟ್ ಲಾಸ್ ಡ್ರಿಂಕ್ ಗಳನ್ನ ತಿಳಿಸಿದ್ದೀನಿ ಇದೆಲ್ಲನೂ ನೀವು ನಿಮ್ಮ ಏನೋ ಒಂದು ವೆಯಿಟ್ ಲಾಸ್ ಇದಕ್ಕೆ ನೀವು ಆಡ್ ಮಾಡ್ಕೋಬಹುದು ನಿಮಗೆ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನ ಯಾವ ವೆಯಿಟ್ ಲಾಸ್ ಡ್ರಿಂಕ್ ಇಷ್ಟ ಆಗುತ್ತೋ ಅದನ್ನ ಸೇವಿಸಿ ಅಥವಾ ಪ್ರತಿದಿನ ಒಂದೊಂದು ಬೇರೆ ಬೇರೆ ಫ್ಲೇವರ್ ಅಂದ್ರೆ ಬೇರೆ ಬೇರೆ ವೆಯಿಟ್ ಲಾಸ್ ಡ್ರಿಂಕ್ ಅನ್ನ ಕುಡಿರಿ ಒಂದೇ ಕುಡಿದ್ರೆ ಬೋರ್ ಆಗುತ್ತೆ ಅಂದ್ರೆ ಮತ್ತೆ ಯೋಗ ಮಾಡಿ ಒಂದೆರಡು ಯೋಗಾಸನಗಳನ್ನ ಮಾಡಿ ಒಂದ್ ನಾಲ್ಕೈದು ಎಕ್ಸರ್ಸೈಸ್ ಗಳನ್ನ ಮಾಡಿ ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಪ್ರಾಣಾಯಾಮ ಮಾಡಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಒಂದೇ ತರ ಇದೆ ಬೋರಿಂಗ್ ಅಯ್ಯೋ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡು ಹೇಗಪ್ಪ ಮಾಡೋದು ಅಂತ ಬೋರ್ ಆಗ್ತಿರುತ್ತೆ ಸ್ವಲ್ಪ ಬೇರೆ 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 ತರ ಇದ್ರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಒಂಥರ ಖುಷಿಯಿಂದ ಮಾಡಬಹುದು ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ತಿನ್ನುವ ಊಟವನ್ನ ಚೆನ್ನಾಗಿ ಅಗಿದುತ್ತೀನಿ ಅದರಿಂದ ಜಾಸ್ತಿ ಕ್ಯಾಲೋರೀಸ್ ನಿಮ್ಮ ದೇಹ ಸೇರೋದಿಲ್ಲ ಜೊತೆಗೆ ಜೀರ್ಣ ಸರಿಯಾಗಿ ಆಗುತ್ತೆ ಅಲ್ವಾ ಸ್ನೇಹಿತರೆ ಇದರಿಂದ ನಿಮ್ಮ ದೇಹದ ತೂಕ ಜಾಸ್ತಿ ಆಗೋದಿಲ್ಲ ಈ ಒಂದು ವಿಷಯವನ್ನ ನಿಮ್ಮ ಜೊತೆ ಶೇರ್ ಮಾಡೋದಿತ್ತು ಶೇರ್ ಮಾಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನೀವು ಫ್ರೀ ಇದ್ದಾಗ ನನ್ನ ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಪ್ಲೀಸ್ ವಿಡಿಯೋನ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅಂತವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು